ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಶ್ರೀ ಭಾಸ್ಕರರಾವ್ ಅವರಿಗೆ ಗೌರವ ವಂದನೆ ಸಲ್ಲಿಸಿದ ಹೈಕೋರ್ಟ್ ವಕೀಲ ಮೋಹನ್ ಕುಮಾರ್ ತಾನಪ್ಪ. ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರದ ಅವಧಿಯಲ್ಲಿ ಸಲ್ಲಿಸಿದ ಸೇವೆ ಜನಪರ ಕೆಲಸಗಳು ಎಂದಿಗೂ ಶಾಶ್ವತವಾಗಿ ಉಳಿಯುವಂಥದ್ದು. ಕಳೆದ ವರ್ಷ ಆಗಸ್ಟ್ 2ರಂದು ಬೆಂಗಳೂರು ನಗರ ಆಯುಕ್ತರಾಗಿ ನೇಮಕಗೊಂಡು ಇಂದಿಗೆ ಒಂದು ವರ್ಷ ಪೂರ್ತಿಯಾಗುವ ಒಂದು ದಿನದ ಮುಂಚೆ ವರ್ಗಾವಣೆಗೊಂಡ ನಾಡು ಮೆಚ್ಚಿದ ಕೆಳ ಸಿಬ್ಬಂದಿಗಳ ಆರಾಧ್ಯ ದೈವ, ಸಮದರ್ಜೆಯ ಅಧಿಕಾರಿಗಳ ಆಪ್ತ ಮಿತ್ರ, ಅಧಿಕಾರದಲ್ಲಿ ದಕ್ಷತೆ, ಆಡಳಿತದಲ್ಲಿ ಪ್ರಾಮಾಣಿಕತೆ, ಇಲಾಖೆಗೆ ಸರ್ಕಾರಕ್ಕೆ ನಿಷ್ಠೆಯ ಅಧಿಕಾರಿ. ಕಳೆದ ಒಂದು ವರ್ಷದ ಅವಧಿಯಲ್ಲಿ ಬೆಂಗಳೂರು ಮಹಾನಗರದ 1.5 ಕೋಟಿ ಜನಸಂಖ್ಯೆಯ ರಕ್ಷಣೆಯ ಹೊಣೆ ಹೊತ್ತು ಅನೇಕ ಸವಾಲಿನ ಕೆಲಸಗಳು. ಡಿಕೆ ಶಿವಕುಮಾರ್ ಅವರ ಬಂಧನ ವಿರುದ್ಧ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ಪ್ರತಿಭಟನೆ, ರಾಜ್ಯಾದ್ಯಂತ ಸದ್ದು ಮಾಡಿದ IMA ಹಗರಣ, ಅಯೋಧ್ಯೆ ತೀರ್ಪು, CA ವಿರೋಧಿಸಿ ನಡೆದ ಪ್ರತಿಭಟನೆ, ಇಂಥ ಅನೇಕ ಪ್ರತಿಭಟನೆಗಳ ನಡುವೆ ಮಹಿಳೆಯರ ಸುರಕ್ಷತೆಗಾಗಿ ಮಹಿಳಾ ಸುರಕ್ಷತಾ ಆ್ಯಪ್ ಪರಿಚಯಿಸಿದ್ದು, ಅಕ್ರಮ ಬಾಂಗ್ಲಾ ವಲಸಿಗರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದು, ಸೈಬರ್ ಕ್ರೈಮ್ ಬಗ್ಗೆ ಜಾಗೃತಿ ಮೂಡಿಸಿದ್ದರೊಂದಿಗೆ ಸೈಬರ್ ಕ್ರೈಮ್ ವಿರುದ್ಧ ಕೈಗೊಂಡ ಕ್ರಮಗಳು, ಇಂತಹ ನೂರಾರು ಕಾರ್ಯಕ್ರಮಗಳು ಪ್ರತಿಭಟನೆಗಳ ನಡುವೆ ರಾಜ್ಯಕ್ಕೆ ಬೆಂಗಳೂರಿಗೆ ಆವರಿಸಿಕೊಂಡ ಮಹಾಮಾರಿ ಕೊರೋನಾ ವೈರಸ್ ನಿಯಂತ್ರಣಕ್ಕಾಗಿ ಲಾಕ್ಡೌನ್ ಏರಿದ ಸಂದರ್ಭದಲ್ಲಿ ಬೆಂಗಳೂರಿನ ಜನರ ಹಾಗೂ ಸಿಬ್ಬಂದಿಗಳ ರಕ್ಷಣೆಗೆ ಕೈಗೊಂಡ ಕಾರ್ಯಗಳು ನಿಭಾಯಿಸಿದ ರೀತಿ ಸುಳ್ಳು ಆರೋಪ ಬಂದಾಗ ಯೋಚಿಸದೆ ರಾಜೀನಾಮೆಗೆ ಮುಂದಾಗಿದ್ದು ರಾಜ್ಯದ ಮತ್ತು ಬೆಂಗಳೂರಿನ ಜನತೆಯ ಹೃದಯದಲ್ಲಿ ಅಚ್ಚ ಹಸಿರಾಗಿ ಉಳಿದಿದೆ. ರಾಜ್ಯದ ಹೆಮ್ಮೆಯ ಅಧಿಕಾರಿ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಭಾಸ್ಕರರಾವ್ IPS ರವರು ಸರ್ಕಾರದ ಆದೇಶದಂತೆ ಆಗಸ್ಟ್ 1, 2020 ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಹುದ್ದೆಯಿಂದ ನಿರ್ಗಮಿಸಿ ರಾಜ್ಯದ ಆಂತರಿಕ ಭದ್ರತೆಯ ಜವಾಬ್ದಾರಿ ಹೊತ್ತಿರುವ ಇವರಿಗೆ ಬೆಂಗಳೂರು ಮತ್ತು ರಾಜ್ಯದ ಜನತೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಗೌರವ ವಂದನೆಗಳು. ಮೋಹನ್ ಕುಮಾರ್ ದಾನಪ್ಪ, ಡಾಕ್ಟರ್ PR ಅಂಬೇಡ್ಕರ್ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಹಾಗೂ ಹೈಕೋರ್ಟ್ ವಕೀಲರು, ಬೆಂಗಳೂರು.